ಸೋಲಾಪುರದಲ್ಲಿ ಪ್ರಥಮವಾಗಿ ಆರಂಭಿಸಲಾದಂತಹ ಸ್ವರಾಂಜಲಿ ಕನ್ನಡ ಚಾನೆಲ್ ಇದು ಸರ್ವ ಪ್ರೇಕ್ಷಕರಲ್ಲಿ ಸೇವೆಯಲ್ಲಿ ಆರಂಭವಿದ್ದು ಈ ಕನ್ನಡ ಚಾನೆಲ್ದಲ್ಲಿ ಬೆಳಗಿನಲ್ಲಿ ಭಕ್ತಿಗೀತೆಗಳು ಉತ್ತಮ ನ್ಯೂಸ್ ಚಲನಚಿತ್ರ ಮತ್ತು ಚಲನಚಿತ್ರ ಗೀತೆಗಳು ಅದಲ್ಲದೆ ವಿವಿಧ ಕಾರ್ಯಕ್ರಮಗಳ ಪ್ರಸಾರಣೆ ಉತ್ತಮ ರೀತಿಯಲ್ಲಿ ಮಾಡುತ್ತಾ ಸರ್ವರ ಸೇವೆಯಲ್ಲಿ ಹೆಜ್ಜೆ ಹಾಕುತ್ತಿರುವಂತಹ ಈ ಸ್ವರಾಂಜಲಿ ಕನ್ನಡ ಚಾನೆಲ್ದ ಭೇಟಿಗಾಗಿ ಭಾನುವಾರ ಮಾರ್ಚ್ 25ರಂದು ಬೆಳಗಿನ 10 ಗಂಟೆಯ ಸುಮಾರಿನಲ್ಲಿ ಪರಮಪೂಜ್ಯ ಮೌನ ತಪಸ್ವಿ ಶ್ರೀ ಜಡೆಯ ಶಾಂತಲಿಂಗೇಶ್ವರ ಮಹಾಸ್ವಾಮೀಜಿ ಅದೇ ರೀತಿ ಅಮರೇಶ್ವರ ದೇವರು ಇವರು ಭೇಟಿಯನ್ನು ನೀಡಿ ಆಶೀರ್ವದಿಸಲೆಂದು ವಿಜಾಪುರ ರೋಡ್ ಇಂಚಗೇರಿ ಮಠದ ಎದುರಿಗೆ ಇರುವಂತಹ ಅರ್ಜುನ್ ಟಾವರದ ಎರಡನೆಯ ಮಹಡಿಯಲ್ಲಿ ಕಾರ್ಯರತ ಇರುವಂತಹ ಕನ್ನಡ ಚಾನೆಲಕ್ಕೆ ಭೇಟಿ ನೀಡಿ ಆಶೀರ್ವದಿಸಿದರು. ಅವರೊಂದಿಗೆ ಅಮರೇಶ್ವರ ದೇವರು ಕೂಡ ಸರ್ವರಿಗೆ ತಿಳಿ ಹೇಳಿದರು. ಮಹಾಸ್ವಾಮೀಜಿ ಅವರು ಬರುವಂತಹ ದಾರಿಯಲ್ಲಿ ರಂಗೋಲಿಯಿಂದ ಶೃಂಗರಿಸಲಾಗಿತ್ತು. ಕಾರ್ಯಾಲಯಕ್ಕೆ ಬಂದ ನಂತರ ಮೊದಲಿಗೆ ಪಾದಪೂಜೆ ನೆರವೇರಿತು. ಸ್ವರಾಂಜಲಿ ಸಂಸ್ಥಾಪಕ ದಯಾನಂದ ಮಾಮ್ಡಾಲ್ ಅವರ ಉಪಸ್ಥಿತಿಯಲ್ಲಿ ಹಾಗೂ ಸ್ವರಾಂಜಲಿಯ ಮ್ಯಾನೇಜಿಂಗ್ ಡೈರೆಕ್ಟರ್ ಡಾಕ್ಟರ್ ಮಲ್ಲಿಕಾರ್ಜುನ್ ತರ್ನಳ್ಳಿ ಸಹ ಪತ್ನಿಯೊಂದಿಗೆ ಅದೇ ರೀತಿ ಡೈರೆಕ್ಟರ್ ಮತ್ತು ಸಂಪಾದಕಿ ಸುಚಿತ್ರಾ ಥಳಂಗೆ ಶ್ರೇಯಶ್ ಥಳಂಗೆ ಪ್ರಸಾದ್ ತರ್ನಳ್ಳಿ ಅವರ ಹಸ್ತದಿಂದ ಪಾದಪೂಜೆ ಕೈಗೊಳ್ಳಲಾಯಿತು. ಈ ಸಮಯದಲ್ಲಿ ಸ್ವಾಮೀಜಿ ಅವರು ಉಪಸ್ಥಿತ ಇರುವಂತಹ ಸರ್ವ ಭಕ್ತಾದಿಗಳಿಗೆ ಆಶೀರ್ವದಿಸುತ್ತಾ ಪ್ರಸಾದವನ್ನು ನೀಡಿದರು. ಈ ಸಮಯದಲ್ಲಿ ಮಾಜಿ ಶಾಸಕ ಶಿವಶರಣ್ಣ ಪಾಟೀಲ್, ಮಾಜಿ ನಗರ ಸೇವಕ ಬಾಬುರಾವ್ ಗುಗೆ, ಡಾಕ್ಟರ್ ದಾಮಾ ದಂಪತಿಗಳು ಹಾಗೂ ಅನೇಕ ಗಣ್ಯರು ಉಪಸ್ಥಿತರಾಗಿದ್ದರು. ಸ್ವಾಮೀಜಿ ಅವರು ಸ್ವರಾಂಜಲಿ ಕಾರ್ಯಾಲಯದ ಸರ್ವ ವಿಭಾಗದ ನಿರೀಕ್ಷಣೆ ಮಾಡುತ್ತಿದ್ದರು. ರಿಲೇ ರೂಮ್, ಎಡಿಟಿಂಗ್ ರೂಮ್, ಆಂಕರಿಂಗ್ ವಿಭಾಗ, ಕ್ಯಾಬಿನ್ ಸರ್ವ ವಿಭಾಗಗಳ ನಿರೀಕ್ಷಣೆ ಮಾಡಿದರು. ಮನದಿಂದ ಅವುಗಳ ಕಾರ್ಯವನ್ನು ಕೂಡ ಅರಿತುಕೊಂಡರು. ಸ್ವರಾಂಜಲಿಯ ಸದಸ್ಯರಾಗಿರುವಂತಹ ದೇವ್ಯಾನಿ ಚಾಟೆ ಸರ್ವ ವಿಭಾಗದ ಮಾಹಿತಿ ನೀಡಿದಳು. ಸುದ್ದಿ ಪ್ರಸಾರಣೆ ಮಾಡುವಾಗ ಯಾವ ಸುದ್ದಿ ನಿಜವಾಗಿ ಇದೆಯೋ ಅದನ್ನೇ ಪ್ರಸಾರಣೆ ಮಾಡಿರಿ ಎಂದು ತಿಳಿಸಿ ಜನತೆಗೆ ಬೇಕಾಗಿರುವಂತಹ ಅವರಿಗೆ ಅಗತ್ಯವಿರುವಂತಹ ಧಾರ್ಮಿಕ ಸಾಂಸ್ಕೃತಿಕ ಉತ್ತಮ ಉತ್ತಮ ಕಾರ್ಯಕ್ರಮಗಳನ್ನು ಪ್ರಸಾರಣೆ ಮಾಡಬೇಕೆಂದು ತಿಳಿಸಿದರು. ಅಮರೇಶ್ವರ ದೇವರು ಅವರ ಕಡೆಗೆ ಬರೆದುಕೊಟ್ಟು ಈ ಸರ್ವ ಸಂಗತಿಗಳನ್ನು ಸ್ವರಾಂಜಲಿ ಕನ್ನಡ ಚಾನೆಲಕ್ಕೆ ತಿಳಿಸಿ ಹೇಳಿದರು. ಈ ಸಮಯದಲ್ಲಿ ಸ್ವರಾಂಜಲಿ ಪರಿವಾರದ ಶಿವಾನಂದ ಮಾಳಿ, ಮೇರಿ ಹಾಗೂ ಇನ್ನಿತರ ಸದಸ್ಯರು ಉಪಸ್ಥಿತರಾಗಿದ್ದರು.